ನಿಮ್ಮ ಬಾಲ್ಯ ಜೀವನ ಹೇಗಿತ್ತಮ್ಮ? ಹಳೆ ಜೀವನ ರೀ, ಅಂದ್ರೆ ಚಿಕ್ಕವರಿದ್ದಾಗ ಹೇಗಿತ್ತು ಬಾಲ್ಯ? ಅವಾಗ್ಲೂ ಕೂಡ ಕಷ್ಟದಿಂದಾನೆ ಬಂದ್ರೆ ಅಪ್ಪ ಅಮ್ಮ ಎಲ್ಲ ನನಗೆ ಬಹಳ ಹೆಮ್ಮೆ ಅನ್ಸುತ್ತಮ್ಮ. ನಿಮ್ ಜೊತೆ ಬೇಸರ ಮಾಡ್ಕೊಳ್ಬೇಕು. ಅಪ್ಪ ಅಮ್ಮ ಇದ್ರ ಇದಾರ ಅವಾಗ ಅಮ್ಮ ಅದಾರ ಪಾಂಡಿತ್ ಇಲ್ಲ ಅಮ್ಮ, ಬೇಜಾರು ಮಾಡ್ಕೋಬೇಕು. ಏನಾದ್ರೂ ಕಷ್ಟ ಅನ್ನುವಂಥದ್ದು, ಬೇರೆ ಏನಾದ್ರು ಹೆಲ್ಪ್ ಬೇಕನ್ನುವಂಥದ್ದು ಏನ್ರಿ ಇದೆಯಮ್ಮ? ಹಾಗೇನಿಲ್ಲ ಅಲ್ವಾ? ಏನೂ ಇಲ್ಲ, ಹಾಗೇನೆ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರ? ಆಕ್ಚುಲಿ ನೀವು ಇಲ್ಲಿ, ಆಕ್ಚುಲಿ ಇದು ಅಮ್ಮನ ಹೋಟೆಲ್ ಅಲ್ವಾ? ಹೌದು. ಹಾ, ಅಮ್ಮ ನಿಮ್ಮ ಹೆಸರನ್ನ ಇಟ್ಟಿದ್ದಾರೆ ಹೋಟೆಲಿಗೆ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರ? ಏನಿಲ್ಲ ರೀ, ನಮ್ಮ ಮಮ್ಮಿಗೆ ಇಷ್ಟು ವಯಸ್ಸಾದ್ರೂ ಅವ್ರು ಮಾಡ್ತಾರಲ್ಲ, ಅದ ನನಗೆ ಹೆಮ್ಮೆ ಅಷ್ಟೇ ರೀ. ಅಣ್ಣ ನಮಸ್ಕಾರ. ನಾವು ಮಾಡೋಣ ಬೇಡ ಬೇಡ, ನಮಸ್ಕಾರ ಅಷ್ಟೇ, ನಮಸ್ಕಾರ. ಹಾ, ಹೇಗಿದೆ ಬಿರಿಯಾನಿ? ಚಲೋ ಐತೆ. ನೀವು ಕಾಯಂ ಕಸ್ಟಮರ ಇಲ್ಲಿ? ಕಾಯಂ ಕಸ್ಟಮರ್. ಬೆಳಗ್ಗೆ ಏನು ಮಧ್ಯಾಹ್ನ ಕಾಯಂ ಇಲ್ಲೇ ಬರ್ತೀರ? ಇಲ್ಲೇ ಬರ್ತೀರಾ? ಇಲ್ಲೇ ಬರ್ತೀವಿ, ಇಲ್ಲಿ ಬಿಟ್ರೆ ಅಲ್ಲಿ ಹೋಗೋದಿಲ್ಲ. ಯಾಕಣ್ಣ ಅಷ್ಟೇಕೆ ಇಷ್ಟ ಆಗುತ್ತೆ? ಟೇಸ್ಟ್ ಐತೆ, ಟೇಸ್ಟ್ ನೋಡೇ ಬಂದಿರೋದು. ಟೇಸ್ಟ್ ಇರುತ್ತೆ. ನಮಸ್ಕಾರ ಸ್ನೇಹಿತರ, ನಾ ಇವತ್ತು ಭೇಟಿ ಮಾಡ್ಲಿಕ್ಕೆ ಬಂದಿರುವಂತದ್ದು ರೇಣುಕಾ ಬಿರಿಯಾನಿ ಹೋಟೆಲ್ಗೆ. ಅಂದ್ರೆ ಇದೊಂದು ಸಣ್ಣ ಹೋಟೆಲ್ ಸ್ನೇಹಿತರೆ, ಇದನ್ನ ಅಮ್ಮ ನಡೆಸ್ಕೊಡ್ತಾರೆ. ಬಹಳ ಪ್ರೀತಿ ಅಮ್ಮ, ನನಗಂತೂ ನಿಜವಾಗ್ಲು ಅಮ್ಮನ್ ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಬಹಳ ಕಷ್ಟದಿಂದ ಮೇಲೆ ಬಂದಿರುವಂತಹ ಜೀವಿ. ಸೊ ಹಾಗಿದ್ರೆ ಬನ್ನಿ, ಇವತ್ತು ಅಮ್ಮನ ಹೋಟೆಲ್ ಅಲ್ಲಿ ಅಥವಾ ಈ ಅಮ್ಮ ಏನೇನ್ ತರ ಅಡಿಗೆ ಮಾಡ್ತಾರೆ, ಮತ್ತೆ ಯಾವ್ಯಾವ ರೀತಿ ಬಿರಿಯಾನಿಗಳನ್ನ ಮಾಡ್ತಾರೆ, ಯಾವ್ಯಾವ ಟೈಪ್ಸ್ ಮಾಡ್ತಾರೆ, ಮತ್ತೆ ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ಅಮ್ಮನಿಂದಾನೆ ತಿಳ್ಕೊಳ್ಳೋಣ. ಜೊತೆಗೆ ಅಮ್ಮನ ಮನದಾಳದ ಮಾತನ್ನ ಇವತ್ತು ನಾವು ಕೂಡ ತಿಳ್ಕೊಳ್ಳೋಣ. ಅಮ್ಮ ನಮಸ್ಕಾರ. ಅಮ್ಮ ಎಷ್ಟು ವರ್ಷ ಆಯ್ತು ಈ ಬಿರಿಯಾನಿ ಹೋಟೆಲ್ ಹಾಕಿ ನೀವು? 12 ವರ್ಷ ಆಯ್ತು. 12 ವರ್ಷ ಆಯ್ತು. ಇದ್ರಕ್ಕಿಂತ ಮೊದ್ಲು ಏನ್ ಮಾಡ, ಎಲ್ಲಿ ಹಾಕಿದ್ರಿ? ಇಲ್ಲಿ ಇದ್ದ 12 ವರ್ಷ ರೋಡ್ ಮೇಲೆ. ಓಕೆ, ಅಲ್ಲಿ ರೋಡ್ ಮೇಲೆ ಫುಟ್ಪಾತ್ ಅಲ್ಲಿ ಹಾಕಿದ್ರ? ಓಕೆ ಓಕೆ. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? 4ನೇ ವರ್ಷ. ಓ, ಇದು ಹೋಟೆಲ್ ಹಾಕ್ಬಿಟ್ಟು ಈ ರೀತಿ ಹೋಟೆಲ್ ತಗೊಂಡ್ಬಿಟ್ಟು ಇದು ಮಾಡಿರ್ತಾ ಶುರು ಮಾಡಿರೋದು 4 ವರ್ಷ ಆಯ್ತು. ಅಮ್ಮ ಹೇಗಿದೆ ಎಕ್ಸ್ಪೀರಿಯನ್ಸ್ ಹೋಟೆಲ್? ಚೆನ್ನಾಗಿದೆ ಅಲ್ವಾ? ಓಕೆ. ಇದ್ರಕ್ಕಿಂತ ಮೊದ್ಲು ಏನ್ ಮಾಡ್ತಿದ್ರಿ? BSNL ಕಸ ಹೊಡಿತಿದ್ರಿ. ಓಹೋ ಹೋ ಹೋ ಹೋ. ಅಲ್ಲಿ 19 ವರ್ಷ ಮಾಡಿದ್ವಿ. 19 ವರ್ಷ ಅಲ್ಲಿ ವರ್ಕ್ ಮಾಡಿದೀರ? ಅದ ಟೆಂಪರರಿನ ಆತ, ಬಿಟ್ಬಿಟ್ಟು. ಓಕೆ ಓಕೆ. ಏನ್ ಪರ್ಮನೆಂಟ್ ಅಂತ ಇರಲಿಲ್ಲ? ಇದ್ದಿಲ್ಲ, ಎಲ್ಲ ಸುಮ್ನೆ ಅದ ಕೆಲ್ಸ, ಅದ ಪಗಾರ. ಮತ್ ನಾ ಬಿಡಿಸಿದ್ರು ಬಿಡಬೇಕಾಗ್ತೈತೆ, ನಾವಾಗೆ ಬಿಟ್ಟೆ. ಓಹೋ ಹೋ. ಎಷ್ಟಿತ್ತಮ್ಮ ಅಲ್ಲಿ ಪಗಾರ? ಅಲ್ಲಿ 500 ರಿಂದ 10,000 ಮಟ್ಟ ಮಾಡಿದ್ವಿ. ಓಹೋ. ಫಸ್ಟ್ ಸ್ಟಾರ್ಟಿಂಗ್ 500. 19 ವರ್ಷಕ್ಕೆ ನಿಮಗೆ ಒಂದು 10,000 ರೂಪಾಯಿ ಮಟ್ಟ ಬಂತ್ರಿ. ಮೊದ್ಲ 5,000 ರಿಂದ 500 ರಿಂದ ಕಸ ಹೊಡಿತಿದ್ರು. ಅವಾಗ ನಮ್ದು ಗಣೇಶ್ ಪೇಟಿ ರೀ. ಹಾಂ ಹಾಂ, ಮನೆ ಅಲ್ಲಿ ನಾನು ಗಣೇಶ್ ಪೇಟಿಲಿಂದ ಬಸ್ಸಿಗೆ ಬರ್ತಿದ್ರು. ಅವಾಗ ಬಸ್ಸಿಗೆ ಬರೀ 8 ಅಣೆ. ಹಾಂ ಹಾಂ ಹಾಂ. ಅವಾಗಿಂದ ಬರ್ತಿದ್ರು. ಹಾಂ ಹಂಗ ಮತ್ತ ಎದಕ್ಕೆ ಈ ಹೋಟೆಲ್ ಎದಕ್ಕೆ ಹಾಕ್ಬೇಕಂತ ಅನ್ಸಂದ್ರೆ, ಮನೇನು ದೂರ ಆತ್ರಿ, ಸ್ವಲ್ಪ ಸಾಲ್ಗಳು ಬಹಳ ಆದ್ವು, ಪಗಾರ ಕಡಿಮೆ, ಹುಡುಗರು ಇದ ಸಣ್ಣ ಇದ್ವಲ್ಲ, ಅದ್ರಲಿಂದ ಮತ್ತ ಸುಮ್ನ ನಮ್ಗೂ ಒಂದ್ ಕೈಯಾಗ ಒಂದ್ ತಂದೆ ಇದ್ರೆ ಚಲೋ ಇರ್ತದೆ. ಹಾಕಿದ್ರೆ ಎಷ್ಟು ಜನ ಮಕ್ಳು ಅಮ್ಮ ನಿಮ್ಗೆ? 3 ಜನ ಅಮ್ಮ, ಇಬ್ರು ಮದುವೆ ಆಗೈತಿ, ಇನ್ನೊಬ್ಳು ಇದ್ದಾಳಮ್ಮ, ಅವಳು ಪಾರ್ಲರ್ ಮಾಡ್ಯಾಳ, ಇಲ್ಲಿ ಕೆಲ್ಸಕ್ಕೆ ಹೋಗ್ತಾಳೆ. ಓಕೆ ಓಕೆ. ಒಬ್ಳು ಮಗಳು? 3 ಜನ ಹೆಣ್ಮಕ್ಳೇನಾ? 3 ಹೆಣ್ಮಕ್ಳು. ಓಕೆ. ಒಬ್ಳು ಪಾರ್ಲರ್ ಮಾಡಿದಾರೆ, ಒಬ್ರು ನಿಮ್ ಜೊತೆ ಇಲ್ಲಿ ಹೋಟೆಲ್ ಅಲ್ಲಿ ಇರ್ತಾರೆ. ಒಬ್ರು ಇಲ್ಲೇ MTS ಕಾಲನಿ ಕಡೆ, ಅವರು ಇಂತ ಹೋಟೆಲ್ ಹಾಕ್ತಾರೆ. ಓಕೆ. ಅವ್ರದ್ದು ಒಂದು ಹೋಟೆಲೇ ಇದೆ? ಓಕೆ ಓಕೆ. ಅಂಜಲಿ ಬಿರಿಯಾನಿ ಹೋಟೆಲ್ ಅಂತ. ಅವ್ರದ್ದು ಇಲ್ಲಿ ಕಾರ್ನರ್ಗೆ ಐತೆ. ಹೌದಾ? ಅಮ್ಮ ಅಂಕಲ್ ಏನ್ ಮಾಡ್ತಾರೆ? ಅವರು BSNL ನ್ಯಾಗ ಮಾಡ್ತಿದ್ರಿ. ಅವರು ಈಗ ಬಿಟ್ಟೆ 4 ವರ್ಷ ಆತ್ರಿ. ಓಕೆ. ಅವರು ನಿಮ್ ಜೊತೆನೆ ಕೆಲಸ ಮಾಡ್ತಾರೆ? ಮಾಡ್ತಿದ್ವಿ. ಅವ್ರು ಬಿಟ್ಟು 4 ವರ್ಷ ಆತ್, ನಾ 12 ವರ್ಷ ಆಗ್ತಿದ್ದೆ, ಅವ್ರೀಗ 4 ವರ್ಷ ಆತ್. ಅವ್ರಿಗೆ 10,000 ರೂಪಾಯಿ ಪೇಮೆಂಟ್ ಇಟ್ಸ್ ಬೇಡ ಅಂತೇಳಿ ನಾನು ಬಿಡಿಸಿದ್ದೀನಿ. ಬಿಡಿಸಿ ಇದೆ ಕೆಲಸ. ಅಮ್ಮ ಇದು ಹೇಗೆ ನಡೀತಾ ಇದೆ? ನೀವು ಅಲ್ಲೆಲ್ಲ ಕೆಲಸ ಬಿಟ್ಟು ಈಗ ಇದನ್ನ ಶುರು ಮಾಡಿದಿರಲ್ಲ ಹೋಟೆಲ್, ಹೇಗ್ ನಡೀತಾ ಇದೆ? ನಡೀತದೆ ಅಲ್ವಾ? ಹೊಟ್ಟೆ ಬಟ್ಟೆಗೆ ತೊಂದ್ರೆ ಇಲ್ಲ, ಅಷ್ಟು ನಡೀತಿದೆ ಅಲ್ವಾ? ಹಾ, ದೇವ್ರಿಗೆ ಕೃತಜ್ಞತೆ. ಹೊಟ್ಟೆಗೆ ಬಟ್ಟೆಗೆ ಎದುರು ತೊಂದ್ರೆ ಇಲ್ಲ. ಏನೋ ಒಮ್ಮೆ ನುಕ್ಸಾನ್ ಬರ್ತೈತಿ, ಒಮ್ಮೆ ಲಾಭ ಬರ್ತೈತಿ, ಅದನ್ನ ಸಹಿಸ್ಕೊಂತ ಹೋಗ್ಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಬಂದಾಗ ಬಂದ್ ಮಾಡೋದು ಅಂತ ಜೀವನ ಇಲ್ರಿ ನನ್ ಕಡೆ. ಬೇರೆ ಕಡೆ ಸಾಲ ಆದ್ರೆ ಮಾಡ್ತಾ ನಾನು ಅದನ್ನ ನಡೆಸ್ತೀನಿ, ಅಥವಾ ಬಂದ್ ಮಾಡೋದು ಮಾಡೋದು. ಅಮ್ಮ ಈಗ ನೀವು ಎಷ್ಟು ಮಿನಿಮಮ್ ಎಷ್ಟು ಕೆಜಿ ಬಿರಿಯಾನಿ ಮಾಡ್ತೀರಾ, ಮತ್ತೆ ಎಷ್ಟು ಕೆಜಿ ಕುಷ್ಕ ರೈಸ್ ಮಾಡ್ತೀರಾ ನೀವು? ಕುಷ್ಕ 12 ಕಿಲೋ 15 ಕಿಲೋ ಮಾಡ್ತೀವಿ. ಕುಷ್ಕ ಬಿರಿಯಾನಿ 3 ಕಿಲೋ ಮಾಡ್ತೀವಿ.
ಸಂಡೆ ಬಂತಂದ್ರೆ ಬಿರಿಯಾನಿ 10 ಕಿಲೋ ಪುಷ್ಕ 8 ಕಿಲೋ ಓಕೆ ಓಕೆ ಅಂದ್ರೆ ಉಳಿದ ದಿನಗಳ ದಿನಗಳಲ್ಲೆಲ್ಲ ಪುಷ್ಕ ಜಾಸ್ತಿ ಹೋಗುತ್ತೆ ಬಿರಿಯಾನಿ ಕಡಿಮೆ ಬರುತ್ತೆ ಸಾಟರ್ಡೆ ಸಂಡೆ ಬಂದಾಗ ಸಾಟರ್ಡೆನೂ ಇಲ್ಲ ಸಾಟರ್ಡೆ ವೆಜ್ ಭಾಳ ಮಂದಿ ತಿಂತಾರೆ ರೊಟ್ಟಿ ತರಿಸ್ತೀನಿ ವೈಟ್ ರೈಸ್ ಏನಾದ್ರು ಒಂಥರ ಪಲ್ಯ ಸಾರು ಓಕೆ 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 ಶನಿವಾರ ದಿವಸ ಅಂದ್ರೆ ನೀವು ರೊಟ್ಟಿನೂ ಇಲ್ಲಿ ಮಾಡ್ತೀರಾ ಹಾ ಮಾಡ್ತೀನಿ ಮಾಡ್ತೀವಿ ಮೊದ್ಲು ಮಾಡಿಸ್ತಿದ್ದೆ ರೀ ಈಗ ಆಗಂಗಿಲ್ಲ ಅವ್ರಿಗೂ ಕೆಲಸ ಭಾಳ ಆಗ್ತೈತೆ ಹೊರಗಿಂದ ರೊಟ್ಟಿ ತರಿಸ್ತೀನಿ ರೀ ಅನ್ನ ಸಾರು ಒಂಥರ ಪಲ್ಯ ಮಾಡಿರ್ತೀನಿ ಓಕೆ ಅದನ್ನು ಕೂಡ ನೀವು ಪಾರ್ಸಲ್ ಕೊಡ್ತೀರಾ ಪಾರ್ಸಲ್ ಕೊಡ್ತೀನಿ ರೀ ಇಲ್ಲೇ ಊಟ ಮಾಡಕ್ಕೆ ಓಕೆ ಓಕೆ ಅಮ್ಮ ಒಂದ್ ವೇಳೆ ಈಗ ನೀವ್ ಹೇಳಿದ್ರಿ ಒಂದ್ಸಲ ಮಾರ್ಕೆಟ್ ಚೆನ್ನಾಗಿರುತ್ತೆ ಒಂದ್ಸಲ ಡೌನ್ ಇರುತ್ತೆ ಅಂತ ಒಂದ್ ವೇಳೆ ಸಪೋಸ್ ಅನ್ನ ಉಳಿದ್ರೆ ಏನ್ ಮಾಡ್ತೀರಾ ಉಳಿಯಂಗಿಲ್ಲಮ್ಮ ಬೆಳಗ್ಗೆ ಗಿರಾಕಿ ನೋಡಿ ಮಾಡ್ತೀವಿ ಓಕೆ ಬೆಳಗ್ಗೆ ನಾಷ್ಟಾ ಗಿರಾಕಿ ಇರ್ತೈತಲ್ಲ ಬಹಳ ಉಳಿಯಂಗಿಲ್ಲ ಉಳಿದ್ರೆ ಒಂದ್ 3-4 ರೈಸ್ ಉಳಿತೈತೆ ಅವ್ರ ಇಷ್ಟ ನಾವ್ ಇಷ್ಟ ಅವ್ರಿಗೆ ಇಷ್ಟ ಕೊಡ್ತೀವಿ ಓಕೆ ಓಕೆ ನೀವು ನೀವೇ ಹಂಚ್ಕೊಂಡು ಹೋಗ್ಬಿಡ್ತೀರಾ ಎಷ್ಟು ಜನ ಇದಾರಮ್ಮ ನಿಮ್ ಕಡೆ ಕೆಲ್ಸಕ್ಕೆ ಇವ್ರೊಬ್ರು ಅದಾರ್ರಿ ಅವ ಗಂಡ ಮಗನ್ನು ಮೊನ್ನೆ ಕರ್ಕೊಂಡೇನ್ರಿ ಇಲ್ಲೇ ಇರ್ತಾನ ಕರ್ಕೊಂಡೇನ್ರಿ ಬೆಳಗ್ಗೆ ಸ್ವಲ್ಪ ಉಳ್ಳಾಗಡ್ಡಿ ಹಾವು ಇದು ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಸಹಾಯ ಆಗುತ್ತೆ 200 ರೂಪಾಯಿ ಇವ್ರಿಗೆ 500 ರೂಪಾಯಿ ಓಕೆ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ನೀವು ಕರ್ಕೊಂಡ್ರೆ ಅವ್ರು ಕಷ್ಟದಲ್ಲಿದ್ದಾರೆ ಅವರು ಸ್ವಲ್ಪ ಕಾಲ್ ಬರಬರಿಲ್ರಿ ಯಾರು ಇಲ್ಲ ಅವ್ರಿಗೆ ಹಂಗಂತೇಳಿ ಸುಮ್ಮನೆ ಅಲ್ಲಿ ಇಲ್ಲಿ ಅಡ್ಡಾಡ್ತಾರೆ ಓಕೆ ನೋಡಿ ಎಷ್ಟು ನಿಜವಾಗ್ಲೂ ಸ್ನೇಹಿತರೆ ಹೆಮ್ಮೆ ಅನ್ಸುತ್ತೆ ಆಕ್ಚುಲಿ ಅಮ್ಮನೇ ಇಷ್ಟು ಕಷ್ಟದಿಂದ ನಿಧಾನಕ್ಕೆ ಮೇಲ್ ಬರ್ತಿದ್ದಾರೆ ಅದ್ರಲ್ಲಿ ಇನ್ನೊಬ್ರಿಗೆ ಸ್ವಲ್ಪ ವಯಸ್ಸು ಕೂಡ ಆಗಿದೆ ಜೊತೆಗೆ ಅವ್ರ ಕಾಲು ಕೂಡ ಸ್ವಲ್ಪ ಪೆಟ್ಟಾಗಿದೆ ಅವ್ರಿಗೆ ಓಡಾಡ್ಲಿಕ್ಕೆ ಆಗಲ್ಲ ಜೊತೆಗೆ ಅವ್ರಿಗೆ ಯಾರು ಅವೋ ನಮ್ಮವರು ಅನ್ನೋದು ಯಾರು ಇಲ್ಲ ಅವರಿಗೆ ಅಂತ ಹೇಳಿಬಿಟ್ಟು ಅಮ್ಮ ಅವರಿಗೆ ಕೆಲಸ ಕೊಟ್ಟಿದ್ದಾರೆ ಜೊತೆಗೆ ಅವರಿಗೆ ತಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಪೇಮೆಂಟ್ ಕೊಡ್ತಿದ್ದಾರೆ ಅವರಿಗೂ ಕೂಡ ಒಂದು ಜೀವನ ನೀಡ್ತಿದ್ದಾರೆ ಅಮ್ಮ ನಿಜವಾಗ್ಲೂ ಗ್ರೇಟ್ ಅಮ್ಮ ಬಹಳ ಖುಷಿ ಆಗುತ್ತೆ ಅಮ್ಮ ಈ ಬಿರಿಯಾನಿ ಎಲ್ಲ ಯಾರ ಅಡಿಗೆ ಮಾಡ್ತಾರೆ ಬೇರೆ ಯಾರ ಕಡೆ ಮಾಡ್ತಾರೆ ಯಾರ ಕಡೆ ಮಸಾಲೆ ಹಾಕಸಾಕ್ ಕೊಡೋದು ಅದಷ್ಟೇ ಹಾಕೋರು ಹಾಕಿಡೋದು ಅಷ್ಟೇ ಎಲ್ಲ ಹದ ಮಾಡ್ಕೊಳ್ಳುವಂತದ್ದಾಗ್ಲಿ ಪ್ರತಿಯೊಂದನ್ನು ಕೂಡ ಕುಕಿಂಗ್ ನೀವೇ ಮಾಡ್ಕೊಳ್ತೀರಾ ಸಾಂಬಾರ್ ಗೀಬರ್ ಎಲ್ಲ ನೀವೇ ಮಾಡ್ತೀರಾ ನಿಮ್ಮ ಬಾಲ್ಯ ಜೀವನ ಹೇಗಿತ್ತಮ್ಮ ಬಾಲ್ಯ ಜೀವನ ರೀ ಚಿಕ್ಕವರಿದ್ದಾಗ ಹೇಗಿತ್ತು ಅವಾಗ್ಲೂ ಕೂಡ ಕಷ್ಟದಿಂದಾನೆ ಬಂದ್ರಿ ಅಪ್ಪ ಅಮ್ಮ ಎಲ್ಲ ನನಗೆ ಬಹಳ ಹೆಮ್ಮೆ ಅನ್ಸುತ್ತಮ್ಮ ನಿಮ್ ಜೊತೆ ಬೇಸರ ಮಾಡ್ಕೊಳ್ಳಿ ಅಪ್ಪ ಅಮ್ಮ ಇದ್ರ ಇದಾರ ಅವಾಗ ಅಮ್ಮ ಅದಾರ ಪಾಂಡಿತಿ ಇಲ್ಲ ಬೇಜಾರು ಮಾಡ್ಕೋಬೇಕು ಈಗ ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿದ್ದಾರೆ ನೋಡಿ ನಿಮ್ಮಿಂದ 4 ಜನ ನಿಮ್ ಕೈ ಕೆಳಗಡೆ ದುಡಿದು ಅವ್ರಿಗೆ ನೀವು ಸಾಕ್ತಾ ಇದ್ದೀರಿ ಅಲ್ವಾ ದೇವ್ರು ನಿಮ್ಗೆ ಅಷ್ಟು ಶಕ್ತಿ ಕೊಟ್ಟಿದ್ದಾರೆ ಅಲ್ವಾ ಅಮ್ಮ ನಾವು ದುಡುತ್ತಿಂತ ಇರೋದು ನಿಜ ಬಟ್ ಆದ್ರೆ ಈಗ ನಿಮ್ಗೆ ದೇವ್ರು ನಿಮ್ಮದೇ ಆದಂತ ಒಂದು ಸ್ಥಾನದಲ್ಲಿ ಇಟ್ಕೊಂಡಿದ್ದಾರೆ ಅಲ್ವಾ ದೇವ್ರ ಆಶೀರ್ವಾದ ನಿಮಗಿದೆ ಹೆಲ್ತ್ ಎಲ್ಲ ಹೇಗಿದೆ ಅಮ್ಮ ನಿಮ್ದು ಶುಗರ್ ಇದೆ ಬಿಪಿ ಇದೆ ಕಂಟ್ರೋಲ್ ಹಂಗೆ ಗುಳಿಗೆ ತಗೋತೀವಿ ಬೇಜಾರು ಮಾಡ್ಕೋಬೇಡಿ ದೇವರೇನೋ ಗಟ್ಟಿ ಆಯುಸ್ ಒಳ್ಳೆ ಆರೋಗ್ಯ ನಿಮ್ಗೆ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಸ್ನೇಹಿತರೆ ನನ್ನ ರಿಕ್ವೆಸ್ಟ್ ಇಷ್ಟೇ ಅಮ್ಮ ಇಲ್ಲಿ ತನ್ನ ಹೋಟೆಲ್ ಹಾಕ್ಕೊಂಡಿದ್ದಾರೆ ನೀವು ಸಪೋಸ್ ಈ ಏರಿಯಾಗಳಲ್ಲಿದ್ದರೆ ಇವು ಏರಿಯಾದಲ್ಲಿದ್ದರೆ ಬನ್ನಿ ರೇಣುಕಾ ಬಿರಿಯಾನಿ ಹೋಟೆಲಿಂದ ನೀವು ಕೂಡ ಒಮ್ಮೆ ಖರೀದಿಸಿ ನೋಡಿ ಕಸ್ಟಮರ್ಸ್ ಎಷ್ಟೋ ಜನರ ಕಡೆ ಕೇಳೋರೆಲ್ಲ ಎಲ್ಲ ಅದನ್ನೇ ಹೇಳ್ತಾ ಇದ್ರು ಎಲ್ಲ ಕಡೆ ಬಿರಿಯಾನಿ ಸಿಗುತ್ತೆ ಆದರೆ ಇಲ್ಲಿ ಸಿಗುವಂತಹ ರುಚಿನೇ ಬೇರೆ ಅಂತ ಕಾರಣ ಏನು ಗೊತ್ತಾ ಅದಕ್ಕೆ ಅಮ್ಮ ಮಾಡ್ತಾ ಅಮ್ಮನ ಕೈ ರುಚಿಯಿಂದ ಮಾಡಿದಂತಹ ಬಿರಿಯಾನಿ ಆಗಿರುತ್ತೆ ಹಾಗಿದ್ರೆ ನೀವು ಕೂಡ ಬನ್ನಿ ಬೆಳಗ್ಗೆ ನಾಷ್ಟ ಕೂಡ ಇರುತ್ತೆ ಅವ್ರು ಪಾರ್ಸಲ್ ಕೂಡ ಕಟ್ಟಿ ಕೊಡ್ತಾರೆ ಜೊತೆಗೆ ಮಧ್ಯಾಹ್ನ ಬಿರಿಯಾನಿ ಇರುತ್ತೆ ಪುಷ್ಕ ಇರುತ್ತೆ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಧನ್ಯವಾದಗಳು ಅಮ್ಮ ನಮಸ್ತೆ ಮಾಡಿ ಆಯ್ತು ಅಮ್ಮ ನಾವು ಮಾಡ್ತೀವಿ ಪುಷ್ಕ ಮಾಡಿ ಪುಷ್ಕಾನ ತಿಂತೀನಿ ಪಾರ್ಸಲ್ ಅದ ಪುಷ್ಕ ಬಿರಿಯಾನಿ ಕಬಾಬ್ ಎಗ್ ಇದು ಕೊಡ್ತೀವಿ ಎಲ್ಲ ಪಾರ್ಸಲ್ ಕೊಡ್ತೀವಿ ಎಲ್ಲ ಪಾರ್ಸಲ್ ಕೊಡ್ತೀವಿ ಇಲ್ಲಿನೂ ಊಟಕ್ಕೂ ಕೊಡ್ತೀವಿ ರೀ ಸಪೋಸ್ ಹಿಂಗೆ ಏನರು ಅಂಗಡಿಯಲ್ಲಿ ಅಥವಾ ಎಲ್ಲರೂ ಒಂದ್ ಕಡೆ ಊಟ ತಂದು ಕೊಡ್ವಿ ಇಷ್ಟು ಊಟ ಬೇಕು ಅಂದ್ರೆ ಒಯ್ದು ಕೊಡ್ತೀರಾ ಹಾ ಒಯ್ದು ಕೊಡ್ತೀವಿ 15-20 ರೂಪಾಯಿಗಿಂತ ಮೇಲಿದ್ರು ಕೊಟ್ಟು ಬರ್ತೀವಿ ರೀ ಆಮೇಲೆ 1 ರೈಸ್ 2 ರೈಸ್ ಅಂದ್ರೆ ಹೋಗೋದು ಆಗಂಗೆ